ಎಲ್ಲದಕ್ಕೂ ಈ ಹೋರಾಟ ಜನರಿಗೆ ಸಿಗಬೇಕು, ಈ ಥರದ ಏನೋ ಒಂದು ಆಗಬೇಕು ಅಂತ ಇವಳು ಬಹಳ ಆಸೆ ಇತ್ತು. ಆದರೆ ಇದ್ರ ಹಿಂದೆ ಒಂದು ಉಗ್ರ ಹೋರಾಟ ಬೇಕಲ್ಲ, ಅದನ್ನು ಮಾಡೋದು ಉಪಾಧ್ಯಾಯರೇ. ಸೊ ಪ್ರಮೋದ್ ಶೆಟ್ರು ಆ್ಯಂಡ್ ನಮ್ಮ ಇಡೀ ಹುಡುಗರು ಎಲ್ಲರೂ ಸೇರಿಕೊಂಡು ಇಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಸೇರಿ ನಿಮ್ಮ ಜೊತೆಗೆ ಮಾತಾಡುವಂಥ ಸಿಗುವಂಥ ಅದ್ಭುತ ಅವಕಾಶ ಕಲ್ಪಿಸ್ಕೊಟ್ಟಿರುವಂಥ ನನ್ನೆಲ್ಲ ಸ್ನೇಹಿತರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವರುಣ್ ಗೌಡ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಬೆಲ್ ಬಾಟಮ್ ಪ್ರೊಡ್ಯೂಸರ್ ಬಂದಿದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೆಸರು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್. ಹೀಗೆ ಮುಂದುವರಿತಾ ನಿಮ್ಮ ಆಚರಣೆ ಆಡಂಬರ ಎಲ್ಲ ಬಂದ್ ಮಾಡಿಸ್ಬೇಕಾಗುತ್ತೆ. ಇನ್ನು ಅಪ್ಪನಿಗೆ ಹುಟ್ಟಿನವರೆಲ್ಲ ಬಂದ್ ಮಾಡಿಸ್ತಾ ಇಲ್ಲಿ ಜೀವನ ಇದಂತೆ ನಾನು ನೋಡ್ತೇನೆ. ಬ್ಯಾವರ್ಸಿ ಧೈರ್ಯ ಬರುವುದು ನಿನ್ನೊಳಗಿನ ಕಿಚ್ಚಿನಿಂದ, ಆದರೆ ನಿನ್ನೊಳಗಿನ ಕಿಚ್ಚು ನಿನ್ನನ್ನೇ ಸುಡದಿರಲಿ. ಇನ್ನು ಜಾಸ್ತಿ ಡೈಲಾಗ್ ಹೇಳೋ ತರದ ಹೀರೋ ಅಲ್ಲ ನಾನು. ಸೊ ನಮ್ಮ ಸಿನಿಮಾದಲ್ಲಿ ಮಾತಾಡ್ತಾ ಹೋಗ್ತೀವಿ ಅಷ್ಟೇನೆ, ಎಲ್ಲೋ ಮಧ್ಯದಲ್ಲಿ ಯಾವತ್ತೋ ಒಂದು ಡೈಲಾಗ್ ತರ ಹೀಗೆ ಕ್ರಿಯೇಟ್ ಆಗಿದೆ ಅಷ್ಟೇನೆ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂಡ್ ಒನ್ಸ್ ಅಗೇನ್ ಇಲ್ಲಿ ಎಷ್ಟೋ ಜನ ಬಂದಿರೋರಲ್ಲಿ ಬೇರೆ ಬೇರೆ ಅದ್ಭುತ ಕಲಾವಿದರು, ದೊಡ್ಡ ದೊಡ್ಡ ನಾಯಕರುಗಳ ಅಭಿಮಾನಿಗಳು ಬಂದಿದ್ದೀರಾ. ನಾನು ಒಬ್ಬೊಬ್ಬರ ಹೆಸರು ಹೇಳಲ್ಲ, ಎಲ್ಲ ನಾಯಕರ ಅಭಿಮಾನಿಗಳಿಗೆ ನಾನು ಋಣಿ. ಯಾಕಂದರೆ ನನ್ನ ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ನೀವು ಬೆಂಬಲಿಸ್ಕೊಂಡು ಬಂದಿದ್ದೀರಾ. ನೀವು ಇಷ್ಟಪಡುವಂಥ ನಿಮ್ಮ ಫೇವ್ರೆಟ್ ಹೀರೋ ಜೊತೆಗೆ ಏ ನಮ್ಮ ಶೆಟ್ಟರ್ದು ಒಂದು ಸಿನಿಮಾ ಬರ್ತಿದ್ದೆ ನೋಡಪ್ಪ ಅಂತ ಅಂದ್ಕೊಂಡು ನೋಡ್ತಾ ಬಂದ್ರಲ್ವ, ಅದಕ್ಕೆ ಯಾವತ್ತು ಋಣಿ ನಾನು. ಐ ಲವ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.